ಸಹಸ್ರನಾಮದ ಸಮಸ್ತ ಚಿಂತಕರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು. ಜೀವೋ ವಿನಯಿತ ಸಾಕ್ಷಿ ಮುಕುಂದೋಮಿತ ವಿಕ್ರಮ ಅಂಭೋ ನಿಧಿರನಂತಾತ್ಮ ಮಹೋದತಿಶಯೋಂತಕ ಅನ್ನುವ ಸಾಲಿನಲ್ಲಿ ನಾವು ಅನೇಕ ರೂಪಗಳ ಅನುಸಂಧಾನವನ್ನು ಯಥಾಶಕ್ತಿ ಮಾಡ್ತಾ ಬಂದೆವು. ಮಹೋದಧಿ ಅನ್ನುವ ನಾಮವನ್ನು ನೋಡ್ತಾ ಮಹೋದಧಿಶಯ ಅಂತಕಃ, ಹಿಂದೆ ಅಂಬೋ ನಿಧಿ ಬಂದಿತ್ತು, ಈಗ ಮಹೋದಧಿಶಯ ಅಂತಕಃ. ಮಹಾ ಉದಧಿಯಲ್ಲಿ ಶಯ, ಮಲಗಿದವನು. ಇದು ಸರಳವಾಗಿ ಅರ್ಥ ಆಗುವ ಸಂಗತಿ. ಮಹೋದಧಿ ಅನ್ನುವುದು ಮಹತ್ವವುಳ್ಳ ಉದಧಿ ಅಂದರೆ ಕಾರುಣ್ಯ ಪೂರ್ಣವಾದಂತಹ ಸಮುದ್ರದಲ್ಲಿ ನಮ್ಮನ್ನ ಮಲಗಿಸುವವನು ಅಥವಾ ನಮ್ಮನ್ನ ರಕ್ಷಿಸುವವನು. ಇನ್ನು ಮಹೋದಧಿ ಅಂತನ್ನುವ ಶಬ್ದ ಮುಖ್ಯವಾಗಿ ಬರುವಂತದ್ದು ಕಾರಣಾರ್ಥಕವಾದ ಅಂದ್ರೆ ಜಗತ್ತು ಸೃಷ್ಟಿಯಾಗಲಿಕ್ಕೆ ಮೂಲವಾದ ವಸ್ತುದಲ್ಲಿ ಕಾರಣವಾದಂತಹ ಸಮುದ್ರದಲ್ಲಿ ಇವನು ಮಲಗಿದ್ದಾನೆ ಅಂದ್ರೆ ಎಲ್ಲದಕ್ಕೂ ಕಾರಣನಾಗಿದ್ದಾನೆ. ಎಲ್ಲೇ ಏನೇ ಒಂದು ವಸ್ತುವಿನ ಕಾರಣವನ್ನ ಗುರುತಿಸುವಾಗಲೂ ಇವನ ಹಿನ್ನೆಲೆಯಲ್ಲಿಯೇ ಆ ವಸ್ತು ನಿರ್ಮಾಣಗೊಂಡಿದೆ. ಅದರಿಂದಾಗಿ ಮಹೋದಧಿಶಯ ಅಂತ ಭಗವಂತನಿಗೆ ಹೆಸರು. ಮಹಾಂತಃ ಉದಾಹ ಜೀವಸಂಘ, ಮಹತ್ವವನ್ನ ಪಡೆದಿರುವ ಎಲ್ಲ ರೀತಿಯಿಂದಲೂ. ಮಹತ್ವ ಅಂದ್ರೆ ಕೇವಲ ಮೋಕ್ಷಕ್ಕೆ ಮಾತ್ರ ಮಹತ್ವ ಅಲ್ಲ, ಲೋಕದಲ್ಲಿ ಅನೇಕ ಕಲೆಗಳು, ಅನೇಕ ಸಾಹಿತ್ಯ ಭಾಗಗಳು, ಹೀಗೆ ಎಲ್ಲ ರೀತಿಯಿಂದಲೂ ಸಮಾಜದಲ್ಲಿ ಒಂದೊಂದು ಬಗೆಯ ಅವಶ್ಯಕತೆ ಇರುತ್ತೆ ಜಗತ್ತಿಗೆ. ಅಂತಹ ಅವಶ್ಯಕತೆಗಳನ್ನ ಪೂರೈಸ್ತಾ ಇರುವ ಜೀವ ಸಂಘಗಳನ್ನ ತನ್ನಲ್ಲಿ ಇರಿಸಿಕೊಂಡಿದ್ದಾನೆ. ಅದರಿಂದಾಗಿ ಅವನನ್ನ ಮಹೋದಧಿ ಅಂತ ಕರೆದ್ರು. ಇರಿಸಿಕೊಂಡದ್ದು ಮಾತ್ರ ಅಲ್ಲ, ಅವರಿಗೆ ಸಾಧನ ಶರೀರವನ್ನು ಕೊಟ್ಟಿದ್ದಾನೆ. ಅದರಿಂದಾಗಿ ತನ್ನಲ್ಲಿ ತನ್ನಲ್ಲೇ ತಾನೆ ಯಾರಲ್ಲಿ ಎಲ್ಲ ಭೂತಗಳು ಸೇರಿದೆಯೋ ಅಲ್ಲಿ ಗುರುತಿಸಿದ್ದು. ಅವರಿಬ್ಬರಲ್ಲೂ ನೆಲೆಸಿ ಜಗತ್ತಿನ ಸೃಷ್ಟಿಯನ್ನು ಸ್ಥಿತಿಯನ್ನು ಕಾಪಾಡ್ತಾನೆ, ನೋಡ್ಕೋತಾನೆ. ಅದರಿಂದಾಗಿ ಅವನನ್ನ ಮಹೋದಧಿಶಯ ಅಂತಂದ್ರು. ಇನ್ನು ಶಯ ಅಂತಂದ್ರೆ ಜ್ಞಾನ ಮತ್ತು ಆನಂದ. ಶಮ್ ಅಂದ್ರೆ ಜ್ಞಾನ, ಶಮ್ ಅಂದ್ರೆ ಆನಂದ, ಎಂ ಅಂದ್ರೆ ಜ್ಞಾನ. ಈ ಜ್ಞಾನಾನಂದಗಳನ್ನ ಅವರಿಗಾಗಿ ಅವರ ಸಂಪತ್ತನ್ನೇ ಒಪ್ಪಿಸ್ತಾನೆ. ಅದರಿಂದಾಗಿ ಮಹೋದಧಿಶಯ ಅಂತಂದ್ರು. ಇನ್ನು ಮಹೋದಧಿ ಅಂತ ಒಂದು ಶಬ್ದ, ಶಯ, ಶಯ ಅಂದ್ರೆ ಪುರಿಶಯ, ಶರೀರದಲ್ಲಿ ವಾಸ ಮಾಡುವವನು. ಅವನು ಮಹೋದಧಿಯೂ ಆಗಿದ್ದಾನೆ, ಕಾರುಣ್ಯ ಸಮುದ್ರ. ಶರೀರದಲ್ಲಿ ಇದ್ದು ಎಲ್ಲವನ್ನು ತನ್ನೊಡಲಲ್ಲಿ ಇರಿಸಿಕೊಂಡು ಅದೇ ಕಾರುಣ್ಯ. ಇನ್ನು ಅದಕ್ಕೆ ಕೇವಲ ಇರಿಸಿಕೊಳ್ಳುವುದು ಮಾತ್ರ ಅಲ್ಲ, ಅದರ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತಾನೆ. ಅದರಿಂದಾಗಿ ಅವನನ್ನು ಮಹೋದಧಿಶಯ ಅಂತಂದ್ರು. ಅಂದ್ರೆ ಭಗವಂತನ ನಾಮವನ್ನ ಎಷ್ಟು ರೀತಿಯಿಂದ ಅನುಸಂಧಾನ ಮಾಡಿದ್ರು ಅದು ಮುಗಿಯುವುದು ಅಂತಿಲ್ಲ. ಅಂತಕಃ ಅಂದ್ರು. ಅಂತಕಃ ಅಂದ್ರೆ ಕೊನೆಗಾಣಿಸುವವನು ಅನ್ನುವ ಅರ್ಥದಲ್ಲಿ ಇದೆ ಆ ಶಬ್ದ. ಅಂತನನ್ನು ಅಂದ್ರೆ ಅಂಥ ಕೊನೆಯನ್ನ ಮೃತ್ಯು ಯಸ್ಯೋಪಸೇಚನಂ. ಇಡೀ ಜಗತ್ತು
ಕೊನೆಯಾಗುವಾಗ ಅದನ್ನ ತನ್ನಲ್ಲಿ ಕೊನೆಗಾಣಿಸುವವನು. ಮೊದಲು ಯಮ ಇಡೀ ಜಗತ್ತನ್ನ ನಿಯಮಿಸ್ತಾ ಇರ್ತಾನೆ, ಅವನನ್ನು ತನ್ನಲ್ಲಿ ನಿಯಮಿಸ್ತಾನೆ. ಅದರಿಂದಾಗಿ ಅವನನ್ನ ಅಂತಕ ಅನ್ನುವ ಶಬ್ದದಿಂದ ಕರೀತಾರೆ. ಇನ್ನು ಮಹೋದಧಿ ಅನ್ನುವ ಶಬ್ದವನ್ನು ಹಿಂದಿನಿಂದ ಯೋಚನೆ ಮಾಡಿ ಇದಕ್ಕೆ ಬಂದ್ರೆ, ಕೊನೆಯನ್ನು ಮುಟ್ಟಿಸುವುದು. ಯಾವುದರ ಕೊನೆಯನ್ನು ಮುಟ್ಟಿಸುವುದು? ಮಹೋದಧಿಗಳು ಅಂತಂದ್ರೆ ನಮ್ಮ ಸ್ಪಿರಿಚುವಲ್ ಸೆಂಟರ್ಸ್. ನಮ್ಮ ದೇಹದಲ್ಲಿ ಅನೇಕ ತರದ ಸಮುದ್ರಗಳನ್ನ ಹೇಳುತ್ತಾರೆ. ಉಪ್ಪಿನ ಸಮುದ್ರ, ಕಬ್ಬಿನ ಹಾಲಿನ ಸಮುದ್ರ, ಅಲ್ಲಿಂದ ಮೇಲೆ ನಾಭಿಯಲ್ಲಿ ಸುರ ಸಮುದ್ರ, ಹೃದಯದಲ್ಲಿ ಬೆಣ್ಣೆ ಸಮುದ್ರ, ಕತ್ತಿನಲ್ಲಿ ತಾಲು ಸ್ಥಾನದಲ್ಲಿ ಮೊಸರು, ಆಜ್ಞಾಚಕ್ರದಲ್ಲಿ ಕ್ಷೀರ, ಹಾಗೂ ನೆತ್ತಿಗಿಂತ ಮೇಲ್ಭಾಗದಲ್ಲಿ ಸಹಸ್ರಾರದಲ್ಲಿ ಅಮೃತ ಸಮುದ್ರ. ಹೀಗೆ ಒಂದಾದ ಮೇಲೆ ಒಂದೊಂದು ಮಹೋದಧಿಗಳಿವೆ. ಅಲ್ಲಿ ನೆಲೆಸಿ, ಹೃತ್ಕಮಲಮತಿ ನಿವಾಸಿ ಅಂತ ನಾವು ಹೇಳುತ್ತೇವೆ, ಅಲ್ಲಿ ನೆಲೆಸಿ ಕೊನೆ ಮುಟ್ಟಿಸ್ತಾನೆ ಸಾಧಕನನ್ನ. ಆ ಕೆಳಗಿನ ಮೂಲಾಧಾರದಿಂದ, ಉಪ್ಪಿನ ಸಮುದ್ರದಿಂದ ಹಿಡಿದು ಅಮೃತ ಸಮುದ್ರದ ತನಕ ನೆಲೆಸಿ ಅವನನ್ನ ಮೇಲಕ್ಕೆ ಎತ್ತಿಕೊಂಡು ಬರ್ತಾನೆ. ಅದರಿಂದಾಗಿ ಅಂದ್ರೆ ಉಪ್ಪಿನ ಸಮುದ್ರಕ್ಕೆ ಸಂಬಂಧಪಟ್ಟದ್ದು ಮೂಲಾಧಾರ. ಸ್ವಾಧಿಷ್ಠಾನದಲ್ಲಿ ಕಬ್ಬಿನ ಸಮುದ್ರ, ಕಬ್ಬಿನ ರಸ, ಇದೆಲ್ಲ ಅದರಿಂದ ಸಿಗುವ ಫಲದ ರೀತಿಯ ಸೂಚನೆಗಳು ಹೊರತು ಅಲ್ಲಿ ಕಬ್ಬಿನ ರಸ ಎಲ್ಲಿದೆ ಅಥವಾ ಮಧ್ಯ ಎಲ್ಲಿದೆ ಅಂತ ಹುಡುಕೊಂಡು ಹೋದ್ರೆ ಅದು ಅದರ ಅನುಭವ ಹಾಗೆ, ಆ ರಸವೇ ಅಲ್ಲಿ ಇರುತ್ತೆ ಅಂತ ಅರ್ಥ ಅಲ್ಲ. ಅದರ ನಂತರ ಹೊಕ್ಕಳಲ್ಲಿರುವಂತಹದ್ದು ಮಣಿಪುರ, ಅದಕ್ಕೆ ಸಂಬಂಧಪಟ್ಟಂತದ್ದು ಅಮಲನ್ನ ತರುವ ಸುರ ಸಮುದ್ರ. ಅಂದ್ರೆ ಈ ಸುರೆಯ ಹಾಗೆ ಅಲ್ಲಿ ಜಾಗೃತಗೊಂಡು ನಿಂತು ಬಿಟ್ಟಿತು ಅಂದ್ರೆ ಜಗತ್ತಿನ ವಿಷಯ ಭೋಗಗಳ ಕಡೆಗೆ ಮನಸ್ಸು ತುಂಬಾ ಹಾತೊರಿಯುತ್ತೆ. ಅದರಿಂದ ಅದನ್ನ ಸುರ ಸಮುದ್ರ ಅಂತ ಹೇಳಿದ್ರು. ಇದರ ನಂತರ ಹೃತ್ಕಮಲ ಮಧ್ಯ ನಿವಾಸಿಯಾದದ್ದು ಅನಾಹತ, ಅದು ಬೆಣ್ಣೆ ಅಥವಾ ತುಪ್ಪ, ತುಪ್ಪದ ಸಮುದ್ರ ಅಂತ. ಅಂದ್ರೆ ಅದು ಮಡುಗಟ್ಟಿದ ಧ್ಯಾನ ಕೇಂದ್ರ. ಎಲ್ಲಿಯೇ ಎಷ್ಟೇ ಧ್ಯಾನ ಮಾಡ್ಲಿಕ್ಕೆ ಹೇಳಿದ್ರು ಧ್ಯಾನಕ್ಕೆ ಬಲ ಇರುವಂತದ್ದು ಹೃತ್ಕಮಲದಲ್ಲಿಯೇ. ಉಳಿದದ್ದೆಲ್ಲ ತಪ್ಪು ಅಂತಲ್ಲ, ಆದ್ರೆ ಅದು ಬಂದು ನಿಂತು ನಮಗೆ ದರ್ಶನ ನೀಡಿ ಆ ಧ್ಯಾನದ ಪರಿಸಮಾಪ್ತಿ ಆಗಬೇಕು ಅನ್ನುವುದು ಅನಾಹತ ಚಕ್ರದಲ್ಲಿ. ಇದರ ನಂತರ ಮತ್ತೊಂದು ಮುಂದಿನ ಸ್ಪಿರಿಚುವಲ್ ಸೆಂಟರ್ ವಿಶುದ್ಧಿ, ಅಂದ್ರೆ ತಾಲು ಸ್ಥಾನದಲ್ಲಿ ಇರುವಂಥದ್ದು. ಇದನ್ನ ಮೊಸರಿನ ಸಮುದ್ರ ಅಂತಾರೆ. ಅಂದ್ರೆ ಇದರಿಂದ ಅವನಿಗೆ ಹಿಂದೆ ಮುಂದೆ ನಡೆಯುವುದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇದರ ನಂತರ ಭ್ರೂಹು, ಆಜ್ಞಾಚಕ್ರ. ಇಲ್ಲಿ ಭಗವಂತನನ್ನ ಅವನು ಕಾಣ್ತಾ ಹೋಗ್ತಾನೆ. ಅಂದ್ರೆ ಆಜ್ಞೆಗಳು ಬಂದು ಯಾವ ದಿಕ್ಕಿಗೆ ಸಾಗಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ. ಸಹಸ್ರಾರದಲ್ಲಿ ಅಮೃತ ಸಾಗರ, ಹೀಗೆ ಏಳು ಮಹಾನದಿಗಳು, ಏಳು ಮಹಾಸಮುದ್ರಗಳು. ಮಹೋದಧಯ, ಮಹೋದಧಿನಃ ಅಂತಹ ಅವನ ಹೆಸರಾದಾಗ ಮಹೋದಧಿ ಅಂತ ಈಕಾರ ಅಂತ. ಮಹೋದಧಿ ಅನ್ನೋದು ವಸ್ತುವಾದಾಗ, ಸಮುದ್ರವಾದಾಗ ಮಹೋದಧಿ, ದಧಿ ದಧಿನಿ ದಧೀನಿ ಶಬ್ದ. ಆದ್ರೆ ಇಲ್ಲಿ ಮಹೋದಧಿಯಲ್ಲಿ ಶೇತೆ ದಧಿನಿ ದಧ್ನಿ ಶೇತೆ ಇತಿ ಮಹೋದಧಿಶಯ ಅಂತ ಒಂದರ್ಥ ಆಯ್ತು. ಅಂತಕ ಅನ್ನೋದನ್ನು ತೆಗೆದುಕೊಂಡಾಗ ಇಡೀ ಸಮಸ್ತ ವಿಶ್ವವನ್ನು, ಇಡೀ ವಿಶ್ವವನ್ನು ಸಂಹಾರ ಮಾಡಿ ತಾನು ಪ್ರಳಯ ಸಮುದ್ರದಲ್ಲಿ ಪಬಡಿಸುವಾಗ ಬೇರೆಯವರ ಜಗತ್ತಿನ ಸಂಪರ್ಕಕ್ಕೆ ಅಂತಕ. ಆದರೆ ಅದು ಅವನಿಗೆ ಅಂತಕ, ಅದೊಂದು ಅಂತದ ಹಾಗೆ ಅಂತ ಕುತ್ಸಿತ, ಅದು ಅವನಿಗೆ ಅಂತವೇ ಅಲ್ಲ. ಅವನ ವಿಷಯದಲ್ಲಿ ಅಂತ ಅಲ್ಲ, ಅದು ಆ ವಸ್ತುವಿನ ಸಂಪರ್ಕ ಲೋಕದಲ್ಲಿ ಜನರಿಗೆ ಆಗ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮುಗಿದೋಯ್ತು. ಆದ್ರಿಂದಾಗಿ ಪ್ರಳಯ ಕಾಲ, ಆದ್ರಿಂದಾಗಿ ಅದಕ್ಕೂ ಅಂತ. ಆದ್ರೆ ಪರಮಾತ್ಮನಿಗೆ ಅದು ಅಂತಕ, ಅಂತಹಾದ ಹಾಗೆ ಲೋಕದಲ್ಲಿ ನಮ್ಗೆ ಅಂತ್ಯ ಆಯ್ತು ಅಂತ ಗೊತ್ತಾಗ್ಲಿಕ್ಕೋಸ್ಕರ ಅಂತಕ ಹೊರತು ಉಳಿದಂತೆ ಅವನಿಗೆ ಅದರ ಯಾವುದೇ ಕೆಟ್ಟ ಪರಿಣಾಮ ಅವನಿಗಿಲ್ಲ. ಇನ್ನು ಸರ್ವೋತ್ತಮತ್ವೇನ ಕೊನೆಗೆ ಅಂತೆ ಕೀಯತೆ, ಕೀ ಗಾನೆ, ಕೀಯತೆ ಅಂದ್ರೆ ಹಾಡುತ್ತಾರೆ. ಎಲ್ಲರಿಗಿಂತ ಕೊನೆಯಲ್ಲಿ ಎತ್ತರದಲ್ಲಿ ಇರುವವನು, ತುದಿಯಲ್ಲಿ ಇರುವವನು ಅಂತ
ಗಾನ ಮಾಡಲ್ಪಡ್ತಾನೆ. ಅದರಿಂದಾಗಿ ಅಂತಕ ಕೀಯತೆ ಇತ್ಯಸ್ಯ ಗೀಯತೆ ಇತ್ಯರ್ಥ. ಹೃದಯದ ಅಂತೆ ಕೊನೆಯಲ್ಲಿ ಆನಂದ ರೂಪನಾಗಿ, ಕ ಅಂದ್ರೆ ಕಂ ಆನಂದಂ, ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಉಪನಿಷತ್ತು ಹೇಳುವಾಗ, ಕಂ ಮತ್ತೆ ಖಂ ಅನ್ನೋದರ ವಿಶೇಷಾರ್ಥವನ್ನ ಹೇಳುವಾಗ ಆನಂದ ಅಂತ ಹೇಳ್ತಾರೆ, ಆನಂದವೇ ಬ್ರಹ್ಮ ಅಂತ. ಹಾಗಾಗಿ ಆನಂದ ರೂಪನಾದ್ರಿಂದಾಗಿ ಅಂತೆ ಕಂ ಕೊನೆಗೆ ಈ ನಿಜವಾದ ಆನಂದವನ್ನ ಪರಿಚಯಿಸ್ತಾನೆ. ಅದಕ್ಕಿಂತ ಮುಂಚೆ ಲೋಕದ ಎಲ್ಲ ಅನುಭವಗಳನ್ನು ಕೊಡ್ತಾನೆ. ಕೊಟ್ಟು ಅದರ ಮಿತಿ ಏನು, ಅಯ್ಯೋ ಅದು ಸಿಕ್ಕಿಬಿಡ್ತು ಆದ್ರೆ ನನಗ್ ಬೇಕಾದ ಸಿಗ್ಲೇ ಇಲ್ಲ ಅಂತ ಬೇಸರ ಪಟ್ಕೊಳ್ಳೋ ಸ್ಥಿತಿಗಳೇ ಜಾಸ್ತಿ ನಮಗೆ. ಆದ್ರೆ ಭಗವಂತ ಆ ಅಸಾಧಾರಣವಾದ ಪ್ರೀತಿಯ ಹೊನಲನ್ನ ಭಗವಂತ ನಮ್ಮ ಮೇಲೆ ಹರಿಸ್ತಾ ಇರುವುದರ ಅನುಭವ ಆಗ್ಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟದಲ್ಲಿ ಇರುವವರ ಮಧ್ಯದಲ್ಲಿ ನಾವು ಸುಖವಾಗಿದ್ದೇವೆ ಅನ್ನೋದು ಗೊತ್ತಾಗ್ಬೇಕು. ಹಾಗಾಗಿ ಆನಂದ ರೂಪನಾದ್ರಿಂದಾಗಿ ಹೃದಯದ ಕೊನೆಯಲ್ಲಿ ಸ್ಥಿತನಾದವನಾದ್ರಿಂದಾಗಿ ಅಂತಕ ಇನ್ನು ಅಂತೆ ಕೊನೆಯಲ್ಲಿ ಉಳಿದಂತಹ ನೀರನ್ನ ಕೃಷ್ಣಾರ್ಪಣ ವಸ್ತು ಕೊನೆಯ ಅಂತದ ನೀರನ್ನ ತಾನು ಕೃಷ್ಣಾರ್ಪಣ ಅಂತ ಕೊಟ್ಟಾಗ ಸ್ವೀಕರಿಸಿ ಅದನ್ನ ಭಕ್ತನಿಗೆ ಆನಂದವಾಗಿಸಿ ಮರಳಿಸುವವ. ಅಂತ್ಯದಲ್ಲಿ ಕಂ, ಕಂ ಅಂದ್ರೆ ನೀರು ಅಂತ ಅರ್ಥ. ಅಂತ್ಯದಲ್ಲಿ ನೀರನ್ನ ಕೊಡುವುದರ ಮೂಲಕ ಎಲ್ಲವನ್ನು ಕೊಟ್ಟಿಯಪ್ಪ ಅಂತ ಸ್ವೀಕರಿಸುವವನು, ಸಂಸಾರದ ಕೊನೆಯಲ್ಲಿ ಸುಖವನ್ನು ಕೊಡುವವನು. ಅಂತೆ ಸನ್ಯಾಸ ಸಂಸಾರಸ್ಯ ಅಂತೆ, ಸಂಸಾರದ ಕೊನೆಯಲ್ಲಿ ಸುಖವನ್ನು ನೀಡುವವ ಅಂತ. ಹೀಗೆ ಇಲ್ಲಿರುವ ಎರಡೂ ನಾಮಗಳು ಕೂಡ ಅಪೂರ್ವವಾದದ್ದು. ಮಹೋದಧಿಶಯಾಯ ನಮಃ, ಅಂತಕಾಯ ನಮಃ. ನಮ್ಮ ದುಃಖಗಳಿಗೆ ಕೊನೆ ಇದೆ, ಕೊನೆ ಮಾಡುವವನಿದ್ದಾನೆ. ಅದರಿಂದ ನಮ್ಮ ಬೇಸರಗಳಿಗೆ ಕೊನೆ ಇದೆ, ಯಾಕಂದ್ರೆ ಬೇಸರ ಆಗದೆ ಇರುವವನಿರುವುದಿಲ್ಲ. ನಮ್ಮ ಒದ್ದಾಟಗಳಿಗೆ ಮುಕ್ತಾಯ ಇದೆ, ಯಾಕಂದ್ರೆ ಒದ್ದಾಡದೇ ಇರುವವನಾದ್ರಿಂದ. ಹೀಗೆ ನಮ್ಮ ಎಲ್ಲಾ ಕೆಡುಕುತನಕ್ಕೂ ಕೂಡ ಕೊನೆಯನ್ನ ತಂದು ಕೊಡುವವ ಅಂತ ಯಾರು ಯೋಚನೆ ಮಾಡಿ ಭಗವಂತನನ್ನ ಅಂತಕಾಂತ ಚಿಂತಿಸ್ತಾರೋ ಅವನ ದೋಷಗಳೆಲ್ಲ ನಾಶವಾಗುತ್ತೆ, ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ದೇವರನ್ನ ಅಂತಕ. ನನಗೆ ಒದಗಿದ ಈ ಎಲ್ಲ ದೋಷಗಳ ಪಾಪಗಳ ಯಾವುದು ಈ ಜನ್ಮದ್ದೊಂದೇ ಅಲ್ಲ, ಯಾವುದೋ ಜನ್ಮದ್ದೆಲ್ಲ ಅದು ಕರ್ತಾರ ಮನಗಚ್ಚತಿ. ಕರ್ಮ ಬಿಟ್ಟು ಹೋಗುದು, ಅಡ್ರೆಸ್ ತಪ್ಪುದು, ಕಿರಿಕಿರಿ ಆಗುದು, ಭಾರ ಆಯ್ತು ಅನ್ನೋದು, ಬಿಟ್ಟು ಹೋಗುತ್ತೇನೆ ಅಂತ ಅನ್ಕೊಳ್ಳುದು, ಇದ್ಯಾವುದು ಆಗಲ್ಲ. ಇವನು ಎಲ್ಲಿವರೆಗೆ ಇರ್ತಾನೋ ಅವ್ರ ಜೊತೆಗೆ ಅವನಿಗೂ ಕೂಡ ಮಾಡಿದ ಕರ್ಮದ ಫಲವನ್ನು ಉಣಬೇಕಿರುತ್ತೆ. ಅದರಿಂದಾಗಿ ಭಗವಂತ ಅಂತಕ ಅನ್ನುವ ಶಬ್ದದಿಂದ ಉಪಾಸ್ಯನಾದಾಗ ನಮ್ಮ ಸಮಸ್ಯೆಗಳಿಗೆ ನಮ್ಮ ಒದ್ದಾಟಗಳಿಗೆ ಅಂತ್ಯ ಕೊಡಿಸುವ ದೇವನಾಗಿ ನಿಂತಿದ್ದಾನೆ. ಇನ್ನೊಂದು ಮಹೋದಧಿಶಯ, ಮುಖ್ಯವಾಗಿ ಧ್ಯಾನದ ಸ್ಥಿತಿಯಲ್ಲಿ ಪ್ರತಿಯೊಬ್ಬನಿಗೂ ಕೂಡ ತನ್ನೊಳಗಿನ ಸಮುದ್ರಗಳನ್ನ ದಾಟಿ ಹೊರಗೆ ಬರಬೇಕಿರುತ್ತೆ. ಅದಕ್ಕೆ ಭಗವಂತನನ್ನ ಈ ಉಪಾಸನೆಯಿಂದ ಪ್ರಾರ್ಥನೆ ಮಾಡ್ತಾ ಮುಂದೆ ಹೋದ್ರೆ ಅವನು ಆ ಧ್ಯಾನದ ಸ್ಥಿತಿಯಲ್ಲಿ ಎತ್ತರವನ್ನು ಅನುಭವಿಸ್ತಾನೆ. ಅದಲ್ಲದೆ ಹೋದ್ರು, ಧ್ಯಾನ ಅಲ್ಲದೆ ಹೋದ್ರು ಭಗವಂತ ಕಾರುಣ್ಯ ಸಿಂಧು ಅನ್ನುವ ಅರ್ಥದಲ್ಲಿ ಈ ನೆನಪು ಮಾಡಿಕೊಂಡ್ರೆ ನಾವು ಕರುಣಾಪಾತ್ರರಾಗಿ ನಮ್ಮ ಕಷ್ಟಗಳಿಂದ ಪಾರಾಗ್ತೇವೆ ಅನ್ನೋದು ಈ ಎರಡು ನಾಮಗಳಿಂದ ನಮಗೆ ಒದಗಿದ ವಿಶೇಷ ಗತಿ. ಮತ್ತೆ ಮುಂದಿನ ಚಿಂತನೆಯಲ್ಲಿ ಅಜೋ ಮಹಾರ್ಹ ಸ್ವಭಾವಯೋಜಿತ ಮಿತ್ರ ಪ್ರಮೋದನ ಅನ್ನುವ ಎರಡು ಮೂರು ರೂಪಗಳ ಸಂಧಾನ ಇವತ್ತು ನೋಡಿದಾಗೆ ಮುಂದೆ ನೋಡುವ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಕೃತಜ್ಞತೆ ಮತ್ತೊಮ್ಮೆ ಸಮರ್ಪಿಸಿ